ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವ ಪರಿಚಯಿಸುತ್ತಿರುವ ವನಸ್ಪತಿ ಅಥವಾ ಗಿಡ ಬ್ರಹ್ಮದಂಡಿ ಬ್ರಹ್ಮದಂಡಿ ಅನ್ನುವ ಒಂದು ವನಸ್ಪತಿ ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಇದನ್ನು ಬಳಸ್ತಾರೆ ಮತ್ತು ವಾಮಾಚಾರ ಮಾಟ ಮಂತ್ರ ತಂತ್ರ ಕುತಂತ್ರ ಪ್ರಯೋಗಗಳಿಗೆ ನಾನಾ ರೀತಿಯಲ್ಲಿ ನಾನಾ ವಿಧವಾಗಿ ನಾನಾ ಪ್ರಯೋಗಗಳಿಗೆ ಇದನ್ನು ಬಳಸ್ತಕ್ಕಂಥದ್ದು ಪದ್ಧತಿಯಲ್ಲಿದೆ ಮತ್ತು ಭೂತ ವೈದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಹಳ್ಳಿ ಗಾಡಿಗಳಲ್ಲಿ ಇರ್ತಾರಲ್ಲ ಮಾಂತ್ರಿಕರು ತಾಂತ್ರಿಕರು ಮತ್ತು ಭೂತ ವೈದ್ಯರು ಅಂತಂಬಟ್ಟು ಎಲ್ಲ ಹೆಂಗೆ ಕರೀತೀರಾ ಅಂಥವ್ರು ಇದನ್ನು ಸಾಕಷ್ಟು ರೀತಿಯಲ್ಲಿ ಬಳಸ್ತಾರೆ ನಮ್ಮ ಒಂದು ಅಘೋರ ಪದ್ಧತಿಯಲ್ಲಿ ಒಂದು ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಲ್ಲಿ ಬಳಸ್ತಕ್ಕಂಥದ್ದು ಇದೆ ಆಯಿತಾ ಇದನ್ನು ನೀವು ಭಾನುವಾರ ಅಮಾವಾಸ್ಯೆ ಇದ್ದಂಥ ಸಂದರ್ಭ ರವಿವಾರ ಅಮಾವಾಸ್ಯೆ ಅಂತ ಏನು ಕರಿತೀವಿ ಹಂಗೆ ಇದ್ದಂಥ ಸಂದರ್ಭದಲ್ಲಿ ನಾವು ಈ ಒಂದು ಗಿಡಕ್ಕೆ ಆಮಂತ್ರಣವನ್ನು ಕೊಟ್ಟು ಅಂದರೆ ಶನಿವಾರ ದಿವಸ ನೀವು ಹೋಗಿ ಅದಕ್ಕೆ ಆಮಂತ್ರಣವನ್ನು ಕೊಟ್ಟು ಒಂದು ಕಂಕಣವನ್ನು ಕಟ್ಟಿ ಒಂದು ಕೆಂಪು ಅಕ್ಷತೆ ಕೆಂಪು ಹೂವು ಇಟ್ಟು ಪೂಜೆ ಮಾಡಿ ಕೆಂಪು ಕಣಿಗಳೇ ಹೂವು ಅಂತ ಕರಿತೀವಲ್ಲ ಈ ಒಂದು ಕೆಂಪು ಕಣಿಗಳೇ ಹೂವನ್ನು ಇಟ್ಟು ಪೂಜೆ ಮಾಡಿ ಸ್ವಾಮಿ ಭಗವಂತ ಬ್ರಹ್ಮದಂಡಿ ಮಹಾ ವನಸ್ಪತಿ ನನ್ನ ಎಲ್ಲ ಪ್ರಯೋಗಗಳು ನಾನು ಮಾಡ್ತಕ್ಕಂಥ ಎಲ್ಲ ಪ್ರಯೋಗಗಳಲ್ಲೂ ನನಗೆ ಜಯ ಸಿಗುವಂಥ ಅನುಗ್ರಹ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಟ್ಟು ಆಯುಷ್ ಆರೋಗ್ಯ ದನಕನಕ ವಸ್ತುವಾನಾದಿಗಳನ್ನು ಕೊಟ್ಟು ಕಾಪಾಡ್ಕೊಂಡು ಹೋಗಪ್ಪ ಅಂತಂದ್ಬಿಟ್ಟು ಬ್ರಹ್ಮದಂಡಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಮಹಾ ಶಿವನ ಒಂದು ಸಾಕ್ಷಾತ್ ಸ್ವರೂಪವಾಗಿರ್ತಕ್ಕಂಥದ್ದು ಇದು ಒಂದು ಬ್ರಹ್ಮದಂಡಿ ವನಸ್ಪತಿ ಇದರಲ್ಲಿ ಮುಳ್ಳಿರ್ಬೋದು ಆದರೆ ಇದು ಮಾಡೋಂಥ ಕೆಲಸಗಳೇ ಬೇರೆ ಇರ್ತದೆ ಇದು ಮಾಡೋಂಥ ಒಂದು ಅಗೋಚರವಾದಂಥ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ಬೋದು ಈ ಒಂದು ಗಿಡದಲ್ಲಿ ಆಯಿತಾ ಇದನ್ನು ನಾನು ಮುಂದಿನ ದಿನಗಳಲ್ಲಿ ಆದಷ್ಟು ನಾನು ನಿಮಗೆ ತಿಳ್ಸ್ಕೊಂಡು ಕೊಡ್ತೀನಿ ಆಯಿತು ಇರಲಿ ನೋಡಿ ಇವಾಗ ಈ ಒಂದು ವನಸ್ಪತಿನ ನೀವು ತರಬೇಕು ಅಂತಂದಾಗ ನೀವು ಶನಿವಾರ ದಿವಸ ಎಲ್ಲ ಹೋಗಿ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಒಂದು ಚಾಪೆಯನ್ನು ಹಾಕ್ಕೊಂಡು ಅಥವಾ ಒಂದು ವಸ್ತ್ರವನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಕೂತ್ಕೊಂಡು ಕೆಂಪಕ್ಷತೆ ಮಾಡಿಕೊಂಡು ಬಲ್ಗೈಯಲ್ಲಿ ಇಟ್ಕೊಂಡು ಬಲ್ಗೈಯಲ್ಲಿ ಇಟ್ಕೊಂಡು ಓಂ ನಮೋ ಭಗವತೆ ಬ್ರಹ್ಮಾಯ ಬ್ರಹ್ಮರೂಪಾಯ ಪೂಜಿತಾಯ మహా మహా రూపాయ శివా శివాదియ స్వరూపాయ మహాబ్రహ్మదండాయ బ్రహ్మ రూపాయ ఓం సర్వ వామాచారిక ప్రయోగేన ಅನುಗ್ರಹಂ ಕುರು ಓಂ ಪಟ್ ಸ್ವಾಹ ಅನ್ನೋ ಮಂತ್ರದಿಂದ ಈ ಮಂತ್ರವನ್ನು ಅಭಿಮಂತ್ರಿಸಿ ಆ ಒಂದು ಅಕ್ಷತೆಯನ್ನು ಏನು ಇಟ್ಕೊಂಡಿರ್ತೀರ ಆ ಅಕ್ಷತೆಯನ್ನು ನೂರ ಎಂಟು ಸಾರಿ ಅಭಿಮಂತ್ರಿಸಿ ಅದನ್ನು ಗಿಡದ ಬುಡಕ್ಕೆ ಮತ್ತು ಗಿಡದ ಮೇಲ್ಗಡೆ ಹಾಕಿ ನಮಸ್ಕಾರ ಮಾಡಿಕೊಂಡು ಒಂದು ನನ್ನ ಪ್ರದಕ್ಷಿಣೆ ಮಾಡೋಕ್ಕಾಗಿದ್ರೆ ಆ ನನ್ನನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ ತಲೆ ಬಕ್ಷಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಂಡು ಬಂದುಬಿಡಿ ಆಯಿತಾ ಮಾರನೇ ದಿವಸ ಹೋಗಿ ಅದರ ಒಂದು ಹೂವುಗಳು ಅದರ ಒಂದು ಕಾಂಡಗಳು ಅದರ ಒಂದು ಎಲೆಗಳು ಅದರ ಒಂದು ಸಣ್ಣ ಸಣ್ಣ ಬೇರುಗಳು ನೀವು ತಾಯಿ ಬೇರನ್ನು ಯಾವತ್ತೂ ಕೀಳಂಗಿಲ್ಲ ಈ ಒಂದು ವನಸ್ಪತಿನ ನಾನು ವಿಡಿಯೋ ಮಾಡಕ್ ಹೋದಾಗ ಸಾಕಷ್ಟು ಅಲ್ಲಿ ಹಂಗಿತ್ತು ಅಂತಂದ್ರೆ ವನ ಆಗಿತ್ತು ಅಂದ್ರೆ ವನ ಅಂತಂದ್ರೆ ಗೊತ್ತಿಲ್ಲ ಸಾಕಷ್ಟು ನೂರಾರು ಸಸ್ಯಗಳು ಬೆಳೆದಿತ್ತು ಇವಾಗ ಆ ಗಿಡಗಳು ನೋಡಬೇಕು ಅಂತಂದ್ರೂ ಒಂದು ಒಂದು ಐದಾರು ಇವಾಗ ಕಾಣಿಸ್ತಾ ಇದಾವೆ ಇಲ್ಲಿ ಆಯ್ತಾ ಯಾರ ಸುಮ್ಮನೆ ಬಂದು ಬಂದಾರಲ್ಲ ಸುಮ್ಮನೆ ಬೇರೆ ಸಮೇತ ಕಿತ್ಕೊಂಡು ಕಿತ್ಕೊಂಡ್ ಕಿತ್ಕೊಂಡು ಕಿತ್ಕೊಂಡು ಎಲ್ಲ ತಾಣ ಮನೆ ತಗ್ಲಾಕೊಂಡ್ರೆ ಮನೆ ಇಕ್ಕೊಂಡ್ರೆ ಇಲ್ಲಿ ಎಲ್ಲಿ ಸಿಗ್ತದೆ ತಿರ್ಗಿ ಅದು ವಂಶಾಭಿವೃದ್ಧಿ ಆಗಬೇಕಲ್ವಾ ಈ ಥರದ್ದೆಲ್ಲ ಇರ್ತದೆ ದಯಮಾಡಿ ಅದನ್ನು ಬೇರೆ ಸಮೇತ ಯಾರು ಕೇಳೋಕೋಗ್ಬಿಡಿ ಅದರ ಒಂದು ಶಾಖೆಗಳು ತಾಯಿ ಬೇರು ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಒಡೆದಿರ್ತವಲ್ಲ ಒಂದು ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಹೊಡೆದಿರ್ತವಲ್ಲ ಇಂಥ ಬೇರುಗಳ್ನ ಸಣ್ಣ ಸಣ್ಣ ಬೇರುಗಳ್ನ ಕಿತ್ಕೊಳ್ಳಿ ತಿರ್ಗಾ ಕಿತ್ಕೊಂಡಿದ್ದಾದ್ಮೇಲೆ ತಿರ್ಗಾ ಮಣ್ಣು ಹಂಗೆ ಮುಚ್ಚಿಬಿಟ್ಟು ಸರಿ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ಆದರೆ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಿಮ್ಮ ಪಣ್ಣಿಗೆ ಬಂದುಬಿಡಿ ಆಯಿತು ಅದನ್ನು ತಗೊಂಬಂದು ಅದನ್ನು ಒಂದು ಒಳ್ಳೆ ಶುದ್ಧವಾದಂಥ ಜಾಗದಲ್ಲಿಟ್ಟು ಕಾಪಾಡಿಕೊಳ್ಳಿ ಅದನ್ನು ನಿಮಗೆ ಪ್ರಯೋಗ ಮಾಡೋಕ್ಕೆ ನಾನು ಮುಂದಿನ ದಿನಗಳಲ್ಲಿ ನಾನು ಹೇಳಿ ಹೇಳ್ತೀನಿ ಆ ಪ್ರಯೋಗಗಳನ್ನ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಆಗಲ್ವಾ ನಿಮ್ಗೆ ಗೊತ್ತಿದೆಯಾ ಪ್ರಯೋಗಗಳು ಆ ಪ್ರಯೋಗಗಳ್ನ ನಿಮ್ಗೆ ಗೊತ್ತಿರೋ ಅಂಥ ನೀವು ಮಾಡ್ಕೊಳ್ಳಿ ಇದನ್ನು ಉಪಯೋಗಿಸ್ಕೊಂಡು ಆಯ್ತಾ ಧನ್ಯವಾದಗಳು ಜೈಶ್ರೀ ಭದ್ರಕಾಳಿ ಒಡೆಯ